ಇನ್ನು ರಾಜ್ಯದಲ್ಲಿ ಅಕ್ರಮ ಕಲ್ಲಿನ ಗಣಿಗಾರಿಕೆ ಅವ್ಯಾಹತವಾಗಿ ನಡೀತಾ ಇದೆ. ವಸತಿ ಪ್ರದೇಶದ ಸಮೀಪವೇ ಇಲ್ಲೊಂದು ಕಡೆ ಅಕ್ರಮ ಗಣಿಗಾರಿಕೆ ಆರೋಪ ಕೇಳಿ ಬಂದಿದೆ. ನೀರು ಮಾರ್ಗ ಸಮೀಪದ ಬಿತ್ತುಪಾದೆ ಗ್ರಾಮದಲ್ಲಿ ಗಣಿಗಾರಿಕೆ ಆಗ್ತಾ ಇದೆಯಂತೆ, ಅದು ಅಕ್ರಮ ಗಣಿಗಾರಿಕೆ ಆಗ್ತಾ ಇದೆ. ಮಂಗಳೂರು ಹೊರವಲಯದ ಬಿತ್ತುಪಾದೆ ಅನ್ನುವಂಥ ಗ್ರಾಮ, ಅದರ ಬಳಿ ಗಣಿಗಾರಿಕೆ ಮಾಡ್ತಾ ಇದ್ದಾರೆ. ಮಣ್ಣು ತೆಗಿತೀವಿ ಅಂತ ಹೇಳಿ ಅಕ್ರಮ ಕಲ್ಲಿನ ಗಣಿಗಾರಿಕೆ ಮಾಡಲಾಗ್ತಾ ಇದೆ. ನಿತ್ಯ ಬೆಳಗಾದರೆ ಸಾಕು, ಮನೆ ಮೇಲೆ ಕಲ್ಲು ಬಂದು ಬಿಡ್ತಾ ಇದೆಯಂತೆ. ಸ್ಫೋಟಕವನ್ನು ಬಳಸಿ ಕಲ್ಲು ಸ್ಫೋಟಿಸ್ತಾ ಇದ್ದಾರೆ. ಈಗಾಗಲೇ ಗಣಿಗಾರಿಕೆಯಿಂದ ಮನೆಗಳಿಗೆ ಡ್ಯಾಮೇಜ್ ಆಗಿದೆ. ಸ್ಫೋಟದಿಂದ ಸಿಡಿದಂಥ ಕಲ್ಲುಗಳು ಗ್ರಾಮದಲ್ಲಿ ಬಂದು ಬಹಳ ಅಪಾಯ ಸೃಷ್ಟಿ ಮಾಡ್ತಾ ಇದೆ, ನಷ್ಟ ಉಂಟು ಮಾಡ್ತಾ ಇದೆ. ಹೊಸದಾಗಿ ನಿರ್ಮಿಸಿರುವಂಥ ಮನೆಗಳಲ್ಲೂ ಕೂಡ ಬಿರುಕು ಕಾಣಿಸಿಕೊಡ್ತಾ ಇದೆ. ಗ್ರಾಮಸ್ಥರ ಮನವಿಗೆ ಸ್ಪಂದಿಸಿದ ಗಣಿ ಇಲಾಖೆ ಅಧಿಕಾರಿಗಳು ಇನ್ನೂ ಮಲ್ಕಂಡಿರುವಂತೆ ಕಾಣಿಸ್ತಾ ಇದ್ದಾರೆ. ಇದು ರಾಜ್ಯದಲ್ಲಿ ಎಲ್ಲೆಡೆ ಒಂದು ಕಡೆ ಅಲ್ಲ. ಇವತ್ತು ನಾವೇನು ನೀರು ಮಾರ್ಗದ ಸಮೀಪ ಏನು ಬಿತ್ತುಪಾದೆ ಗ್ರಾಮದ ಬಳಿ ಹೇಳ್ತಾ ಇದ್ದೀವಿ, ಇದು ಮಾತ್ರ ಅಲ್ಲ, ನಿನ್ನೆಯಷ್ಟೇ ನಾವು ಚಿಕ್ಕಬಳ್ಳಾಪುರದ ಕೇಳಿದ್ವಿ. ಚಿಕ್ಕಬಳ್ಳಾಪುರದಲ್ಲೂ ಹೀಗೆ ಅಕ್ರಮವಾಗಿ ಕಲ್ಲು ಗಣಿಗಾರಿಕೆ ಮಾಡೋದು, ಸ್ಫೋಟಕವನ್ನು ಸಿಡಿಸೋದು, ಎಕ್ಸೆಸ್ ಬ್ಲಾಸ್ಟ್ ಮಾಡೋದು. ಅಕ್ಕಪಕ್ಕದಲ್ಲಿ ಗ್ರಾಮ ಇದೆ, ಅಲ್ಲಿ ಮನೆಗಳಿದ್ದಾವೆ, ಅಲ್ಲಿ ಏನಾಗುತ್ತೆ ಎತ್ತ ಅಂತಿಲ್ಲ. ನೋಡಿ, ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯ ಅಧಿಕಾರಿಗಳು, ನೀವು ನಿಮ್ಮನ್ನು ಏನು ಅಂದ್ಕೊಂಡಿದ್ದೀರಿ? ರಾಜಸ್ವ ಸಂಗ್ರಹ ಮಾಡೋದು ಮಾತ್ರ ನಿಮ್ಮ ಕೆಲಸ ಅಲ್ಲ, ತೆರಿಗೆ ಸಂಗ್ರಹ ಮಾಡೋದು ಮಾತ್ರ ನಿಮ್ಮ ಕೆಲಸ ಅಲ್ಲ, ಗಣಿಗಾರಿಕೆಯ ಅಕ್ರಮ ಇದ್ದಿದ್ದನ್ನು ಸಕ್ರಮ ಮಾಡೋದು, ಅಲ್ಲಿಂದ ತೆರಿಗೆ ಸಂಗ್ರಹ ಮಾಡೋದು, ಸರ್ಕಾರಕ್ಕೆ ಕಳಿಸೋದು, ಅಷ್ಟು ಮಾತ್ರ ನಿಮ್ಮ ಕೆಲಸ ಅಲ್ಲ. ಅದಕ್ಕೆ ಅಂತ ಒಂದಷ್ಟು ನೀತಿ ನಿರೂಪಣೆಗಳಿದ್ದಾವೆ. ಗ್ರಾಮಗಳಿಂದ ಇಷ್ಟೇ ದೂರದಲ್ಲಿ ಕ್ವಾರಿಗಳಿರಬೇಕು, ಆ ಕ್ವಾರಿಗಳು ಇಷ್ಟೇ ಪ್ರಮಾಣದ ಜಿಲೆಟಿನ್ ಸ್ಫೋಟ ಮಾಡಬೇಕು, ಅಲ್ಲಿರುವಂಥ ಅಕ್ಕಪಕ್ಕದ ಮನೆಗಳಿಗೆ ಗ್ರಾಮಸ್ಥರಿಗೆ ತೊಂದರೆ ಆಗಬಾರ್ದು, ಈ ಥರದ ನಿಯಮಗಳಿದ್ದಾವೆ. ಒಂದನ್ನಾದರೂ ಪಾಲಿಸ್ತಾ ಇದ್ದೀರಾ? ಏನು ಬೇಕಾದ್ರಾಗಲಿ ನಿಮಗೆ ಮಾತ್ರ ದುಡ್ಡು ಬಂದುಬಿಡ್ಬೇಕು. ಆಯಿತು, ಅದು ಸರ್ಕಾರಕ್ಕಾದರೂ ಬರ್ತಾ ಇದೆಯಾ ರಾಜಸ್ವ? ಅದೂ ಇಲ್ಲ. ಅಕ್ರಮ ಗಣಿಗಾರಿಕೆ ಹೇಗೆ ಬಿಟ್ಟಿದ್ದೀರಿ ಇಲ್ಲಿವರೆಗೆ? ಹಾಗಾದರೆ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ? ನಾಲ್ಕೈದು ಸಲ ಅವ್ರಿಗೆ ವಾರ್ನಿಂಗ್ ಕೊಟ್ಟು ಅವ್ರನ್ನು ಹಾಗೆ ಅವರು ಬಂದು ಮಾಡಿ ಹೋಗಿದ್ರು. ಹೀಗೆ ಮಾಡಿದವರು ಮೂರು ತಿಂಗಳಿಗೆ ಮತ್ತೆ ಮತ್ತೆ ಕೆಲಸ ಶುರು ಮಾಡೋದು, ಬೇಡ ಅಂದರೆ ಕೇಳೋದೇ ಇಲ್ಲ. ಮತ್ತೆ ಮತ್ತೆ ಬಂದು ನಾವು ಯಾರು ಇಲ್ಲದಾಗ ಬಂದು ಮತ್ತೆ ಇಲ್ಲಿ ಗೆಟ್ ತೆಗೆಯೋದು ಕೆಲಸ ಶುರು ಮಾಡೋದು. ಹೇಳಿದ್ರಲ್ಲ, ನಿಮಗೆ ಜಾಗ ಇಲ್ಲಿ ಕಾಲೇಜ್ ಆಗುತ್ತೆ, ನಿಮಗೆ ಅದಾಗುತ್ತೆ ಇದಾಗುತ್ತೆ ಹಾಗೆ ಹೀಗೆ ಅಂತ ಅಂದು. ಅದು ಏನಾದರೂ ಬೇಡ, ಇಲ್ಲಿಗೆ ಆಗೋದಿಲ್ಲ. ಇಲ್ಲಿ ಪಕ್ಕದಲ್ಲಿ ಈಗ ಮಸೀದಿ, ಈಗ ಇತ್ತೀಚೆಗೆ ಕಟ್ಟಿದ್ದಂಥ ಹೊಸ ಮಸೀದಿ, ಇತ್ತೀಚೆಗೆ ಕಟ್ಟಿದಂಥ ಒಂದು ಐದಾರು ಮನೆ, ಹೊಸ ಮನೆ ಈಗ ಕಟ್ಟಿರತಕ್ಕಂಥ ಮನೆ ಅಲ್ಲ. ನನ್ನ ಮನೆ ಕೂಡ ಕಟ್ಟಿ ಆಗಿದ್ದು ಒಂದು ಮೂರು ನಾಲ್ಕು ವರ್ಷ. ನನ್ನ ಮನೆ ಕೂಡ ಮನೆ ಎರಡು ನನಗೆ ಮೂರು ಮನೆ ಇದ್ದು ಗೋಡೆ ಭಾಗ ಬಿಟ್ಟಿದೆ. ನಾನು ಅದ್ರ ಬಸ್ಸಿಯಲ್ಲಿ ನಾನು ಚರ್ಚೆ ಅವ್ರ ಹತ್ರ ಇದು ಮಾಡಲೇ ಇಲ್ಲ. ನಾನು ಹೇಳ್ತಾ ಇರೋದು ಮಸೀದಿ ಅಂದರೆ ಇದು ಒಳಗಡೆಯಿಂದ ನಾವು ಮೊನ್ನೆ ಇಲ್ಲಿ ನಿಂತಾಗೇನೆ ನಮ್ಮ ಮುಂದೆ ಅವರು ಬಾಂಬು ಇಡ್ತೀವಿ ನೋಡಿ ಏನಾಗುತ್ತೆ ಅಂತ ಹೇಳಿದ್ರು. ಆಗ ನಾವು ಬಂದು ನೋಡೋತ್ತಿಗೆ ಏನು ಕಾಣಲೇ ಇಲ್ಲ. ಇದು ನಮಗೆ ನಷ್ಟ ಆಗಿದೆ, ತುಂಬಾ ಒಂದು 20 ಮನೆಗೆ ನಷ್ಟ ಆಗಿದೆ. ಹೊಸ ಮನೆ ಕಟ್ಟಿದವರಿಗೂ ಸಹ ಪಾಪ ಅವರಿಗೆ ನಿಲ್ಲಿಕ್ಕೆ ಆಗ್ತಾ ಇಲ್ಲ. ಕಂಪನದ ಏನೇನಿಸ್ಬೇಕು, ಮತ್ತೆ ಇಲ್ಲಿ ಬೆಳಿಗ್ಗೆ 8 ಗಂಟೆಗೆ ಸ್ಟಾರ್ಟ್ ಆಗ್ತದೆ ಇವರದ್ದು ಕಂಪನ, ಮತ್ತೆ ಸಿಡಿಮದ್ದು ಬೆಳಿಗ್ಗೆ 8 ಗಂಟೆಯಿಂದ 6 ಗಂಟೆ ಸಂಜೆವರೆಗೂ ಸಹ ಇವರು ನಿರಂತರವಾಗಿ ಕೆಲಸ ಮಾಡ್ತಾರೆ. ಇದರಿಂದ ಇದ್ರೆ ನಮ್ಮ ಇಲ್ಲಿ ಹತ್ತಿರದಲ್ಲಿರುವ ಕೆಲವು ಹಾರ್ಟ್ ಪೇಷಂಟ್ ಇದ್ದಾರೆ, ಮತ್ತೆ ಮಕ್ಕಳಿದ್ದಾರೆ, ಇವರಿಗೆ ಮಲಗಲಿಕ್ಕೆ ಸಹ ಆಗ್ತಾ ಇಲ್ಲ. ಕೇಳಿದರೆ ಇಲ್ಲಿ ನಮಗೆ ಗುಂಡಾಯಿಸಮ್ ಮಾಡ್ತಾರೆ, ನಿಮಗೆ ಹೊಡಿತೇವೆ ನಾವು, ನಿಮಗೆ ನಾವು ಬಡಿತೇವೆ, ನಮಗೆ ಮೇಲಧಿಕಾರಿಗಳ ಗೊತ್ತುಂಟು, ಮತ್ತು ನಮಗೆ ಶಾಸಕರ ಗೊತ್ತುಂಟು, ಹೀಗೆ ಪರಿಚಯ ಉಂಟಂತ ಪರಿಚಯ ಮುಖ ಮಾಡಿ ನಾಟಕೀ ಥರ ಮಾಡ್ತಾ ಇದ್ದಾರೆ ತುಂಬ ವರ್ಷದಿಂದ. ಇದೇನು ಹೊಸತ್ತೇನಲ್ಲ, ನಮಗೆ ಕೇಳಿ ಕೇಳಿ ಸಾಕಾಗಿತ್ತು. ನಿಜವಾಗಿ 3 ವರ್ಷದಿಂದ ಇವರು ಬಂದು ನಮ್ಮ ಹತ್ರ ಯಾವಾಗಲೂ ಹೇಳೋದೇನೆಂದ್ರೆ ನಾವು ಇಲ್ಲಿ ಸಿಡಿ ಮಾಡ್ತು ಬಿಡ್ತಾ ಇಲ್ಲ, ಅದು ಬಿಡ್ತಾ ಇಲ್ಲ, ನಿಮಗೆ ಮಣ್ಣು ಮಾತ್ರ ತೆಗೆಯುವ. ನೀವು ಕಾಂತಿ ರಾಜೇಶ್ ಇದ್ರ ಬಗ್ಗೆ ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ, ಲೈವ್ನಲ್ಲಿ ಜಾಯ್ನ್ ಆಗ್ತಿದ್ದಾರೆ. ರಾಜೇಶ್, ಈ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಅಂತ ನಮ್ಮ ರಾಜ್ಯದಲ್ಲಿ ಒಂದು ಇಲಾಖೆ ಇದೆ, ಆ ಇಲಾಖೆಗೆ ಅವ್ರ ಕೆಲಸ ಏನು ಅಂದರೆ ಹೋಗೋದು, ರಾಜಸ್ವ ಸಂಗ್ರಹ ಮಾಡೋದು ಅಥವಾ ಅಕ್ರಮ ಗಣಿಗಾರಿಕೆ ಇದ್ರೆ ಅದನ್ನು ಸಕ್ರಮ ಮಾಡೋದು ಇಷ್ಟೇ ಅಂತ ತಿಳ್ಕೊಂಬಿಟ್ಟಿದ್ದಾರೆ. ಎಲ್ಲೆಲ್ಲಿ ಅಕ್ರಮವಾಗಿ ಗಣಿಗಾರಿಕೆ ಆಗ್ತಾ ಇದೆ ಅದನ್ನು ಫೈಂಡ್ ಔಟ್ ಮಾಡೋದು ಅವ್ರ ಕೆಲಸ. ಅಕ್ರಮವಾಗಿ ಗಣಿಗಾರಿಕೆ ಒಂದು ವೇಳೆ ಸಕ್ರಮ ಆಗಿದ್ರೂ ಅದಕ್ಕೆ ನೀತಿ ನಿಯಮ ಅಂತ ಇದೆ, ಹೀಗೆ ಮಾಡಬೇಕು ಅಂತ ರೆಗ್ಯುಲೇಷನ್ಸ್ ಇದೆ, ಅದನ್ನು ಪಾಲಿಸ್ತಾ ಇದ್ದಾರೋ ಇಲ್ವೋ ಅಂತ ನೋಡೋದು ಅವ್ರ ಕೆಲಸ. ಇದು ಗೊತ್ತಿದೆಯೋ ಇಲ್ವೋ, ಇಲ್ಲಿ ಏನಾಗ್ತಾ ಇದೆ? ಖಂಡಿತವಾಗ್ತದೆ. ಇಲ್ಲಿ ಪ್ರಮುಖವಾಗಿ ಏನು ಹೇಳಬೇಕು ಅಂತ ಹೇಳಿದ್ರೆ, ಈ ಗಣಿ ಇಲಾಖೆ ಯಾವಾಗ ಈ ಒಂದು ಗಣಿಗಾರಿಕೆ ಪರ್ಮಿಷನ್ ಕೊಡ್ತದೆ ಅದು ಸಾಕಷ್ಟು ಮಾನದಂಡಗಳು ಹೊಂದಿರುತ್ತೆ. ಯಾಕಂದ್ರೆ ಒಂದು ರಾಜ್ಯ ಹೆದ್ದಾರಿ ಪಕ್ಕದಲ್ಲಿ ಕೂಡ ಇರಬಾರದು, ಗ್ರಾಮದ ಪಕ್ಕದಲ್ಲಿ ಇರಬಾರದು, ಅರಣ್ಯ ವ್ಯಾಪ್ತಿಯಿಂದ 2 ಕಿಲೋಮೀಟರ್ ದೂರದಲ್ಲಿ, 8 ಮೀಟರ್ ದೂರದಲ್ಲಿ ಇರಬೇಕು, ಹೀಗೆ ಹಲವಾರು ಒಂದು ಕಾನೂನುಗಳಿದ್ರು ಕೂಡ. ಇಲ್ಲಿ ಏನು ಬಿತ್ತುಪಾದೆ ಇರುವಂತಹ ಗ್ರಾಮ ಇದೆ, ಆ ಬಿತ್ತುಪಾದೆ ಗ್ರಾಮದಲ್ಲಿ ಗ್ರಾಮದ ನಡುವಲ್ಲೇ ಈ ಒಂದು ಗಣಿಗಾರಿಕೆ ಮಾಡ್ತಿರುವಂಥದ್ದು ಗಣಿಯಾಧಿಕಾರಿಗಳಿಗೆ ಗೊತ್ತಾಗಿಲ್ಲ ಅಂತವಂಥದ್ದು ಒಂದು ಪ್ರಶ್ನೆ. ಆದ್ರೆ ಗಣಿಯಾಧಿಕಾರಿಗಳಿಗೆ ಈ ಬಗ್ಗೆ ಸಾಕಷ್ಟು ದೂರುಗಳನ್ನು ನೀಡಲಾಗಿದೆ, ಮತ್ತು ಸಂಬಂಧಪಟ್ಟ ಸಮೀಪದ ಪೊಲೀಸ್ ಠಾಣೆಗೆ ದೂರು ನೀಡಲಾಗಿದೆ, ಶಾಸಕರಿಗೆ ಕೊಟ್ಟ ದೂರು ಅಥವಾ ಅಲ್ಲಿನ ಸ್ಥಳೀಯ ಆಡಳಿತಗಳಿಗೆ ಎಲ್ಲದಕ್ಕೂ ದೂರು ನೀಡಿದ್ರು ಕೂಡ ಯಾರು ಕೂಡ ಈ ಒಂದು
ಗಣಿಗಾರಿಕೆಯನ್ನು ಅಕ್ರಮ ಅಂತ ಹೇಳಿಕೊಂಡು ಹೇಳಲಿಕ್ಕೆ ತಯಾರಿಲ್ಲ. ಯಾಕಂದ್ರೆ ಇದು ಅಕ್ರಮ, ಇಲ್ಲಿ ಮಣ್ಣು ತೆಗಿತಾರೆ ಅಂತ ಮಾತನ್ನು ಮಾತ್ರ ಹೇಳ್ತಾರೆ. ಅಂದ್ರೆ ಅಲ್ಲಿ ನಿಜವಾಗಿ ಬ್ಲಾಸ್ಟಿಂಗ್ ಆಗ್ತದೆ, ಬ್ಲಾಸ್ಟಿಂಗ್ ಆಗುವಂತಕ್ಕೆ ಪೂರಕವಾದಂತಹ ಅಲ್ಲಿ ಏನು ಸ್ಫೋಟಕಗಳು ಇತ್ತು, ಅದಕ್ಕೆ ಬೇಕಾದ ಜಿಲೆಟಿನ್ಗಳು ಇತ್ತು ಅಥವಾ ಬೇರೆ ಬೇರೆ ವಯರ್ಗಳು ಎಲ್ಲವೂ ಕೂಡ ಅಲ್ಲಿಂದ ಅಲ್ಲಿನ ಜನರೇ ಅದನ್ನ ಜಪ್ತಿ ಮಾಡಿದ್ದಾರೆ. ಆದ್ರೂ ಕೂಡ ಏನೋ ಗಣಿ ಅಧಿಕಾರಿಗಳು ಸ್ಥಳಕ್ಕೆ ನೀಡಿದಾಗ ಇಲ್ಲಿ ಸ್ಫೋಟಕ ಬಳಸಿಲ್ಲ ಅಂತ ಹೇಳುವಂತ ಕೈಯಲ್ಲೇ ಕಲ್ಲನ್ನ ಹೊಡಿತಾರೆ ಅಂತ ಒಂದು ಮಾತುಗಳನ್ನ ಹೇಳ್ತಾರೆ. ಅಂದ್ರೆ ನಿಜವಾಗಿ ಅಲ್ಲಿ ಸ್ಫೋಟಕವನ್ನು ಬಳಸಲಾಗ್ತದೆ, ಬಳಸುವ ಕಾರಣ ಅಲ್ಲಿ ದೊಡ್ಡ ಕಂಪನ ಉಂಟಾಗ್ತದೆ. ಆ ಕಂಪನದಿಂದಾಗಿ ಸಾಕಷ್ಟು ಮನೆಗಳು ಮತ್ತು ಅಲ್ಲಿ ಸಮೀಪದಲ್ಲಿರುವಂತಹ ಮಸೀದಿ ಕೂಡ ಬಿರುಕು ಬಿಟ್ಟಿರುವಂತದ್ದು ನಮಗೆ ಅಲ್ಲಿ ಗೋಚರಿಸುತ್ತದೆ. ಆದ್ರೆ ಇದೆಲ್ಲವೂ ಕೂಡ ನಮಗೆ ಸಂಬಂಧವೇ ಇಲ್ಲ, ಇದು ಅಕ್ರಮ ಅಲ್ಲ, ಇದು ಕೇವಲ ಮಣ್ಣು ತೆಗೆಯುವಂತಹದ್ದು ಕೆಲವಂತ ಒಂದು ರೀತಿಯಲ್ಲಿ ಅಧಿಕಾರಿಗಳು ವರ್ತಿಸ್ತಾರೆ. ಮತ್ತು ಸ್ಥಳೀಯ ಏನು ಜನಪ್ರತಿನಿಧಿಗಳು ಇರ್ಬೋದು, ಕೆಲವು ರಾಜಕೀಯ ಮುಖಂಡರುಗಳು ಕೂಡ ಈ ಅಕ್ರಮ ಗಣಿಗಾರಿಕೆಯನ್ನು ನಡೆಸ್ತಾರೆ, ಅವರಿಗೆ ಸಪೋರ್ಟ್ ಆಗಿ ನಿಂತಿದ್ದಾರೆ. ಹೀಗಾಗಿ ಈ ಬಿತ್ತುಪಾದೆ ಗ್ರಾಮದ ಜನರು ಏನಿದ್ದಾರೆ ಅವರು ಸಾಕಷ್ಟು ಮನವಿ ಮಾಡಿದ್ರು, ನಮ್ಮ ಸಮಸ್ಯೆಯನ್ನು ಬಗೆಹರಿಸಿತ್ತು ಹೇಳಿದ್ರು ಕೂಡ ಈ ಒಂದು ಸಮಸ್ಯೆ ಬಗೆಹರಿಸಲ್ಲ. ಹೀಗಾಗಿ ನಮ್ಮ ಮಾಧ್ಯಮದ ಮೂಲಕ ಆದರೂ ನೀವು ಈ ಒಂದು ಸರ್ಕಾರದ ಗಮನ ತಂದು ಇದಕ್ಕೆ ನ್ಯಾಯ ಒದಗಿಸಿಕೊಳ್ಳುತ್ತಾ ಒಂದು ಆಗ್ರಹವನ್ನ ಮಾಡಿರುವಂತದ್ದು. ಓಕೆ, ಥ್ಯಾಂಕ್ ಯು ರಾಜೇಶ್. ಇನ್ನು ಸಿದ್ದಿಕ್ ಅಂತ ಹೇಳಿ ಅಲ್ಲಿರುವಂತವ್ರು, ಮನೆಗೆ ಹಾನಿಗೊಳಗಾದಂತವರು, ಆ ಗ್ರಾಮದವರು ನಮ್ಮ ಜೊತೆ ಫೋನಲ್ಲಿ ಜಾಯ್ನ್ ಆಗ್ತಾರೆ. ಸಿದ್ದಿಕ್ ಅವರೇ ನಮಸ್ತೆ. ನಮಸ್ತೆ ಸರ್. ಸರ್, ಎಷ್ಟು ವರ್ಷದಿಂದ ಇವರು ನಡೆಸ್ತಾ ಇದಾರೆ, ಏನೆಲ್ಲ ಆಗ್ತಿದೆ ಅಲ್ಲಿ? 3 ವರ್ಷದಿಂದ ಮಾಡ್ತಾ ಇದ್ದಾರೆ. ನಾವೆಲ್ಲ ಮಸೀದಿ ಜಮತ್ನವರು ಸೇರಿ ಮಾಡಬೇಡ ಅಂತ ಹೇಳಿದ್ರು. ಓಕೆ, ಹೇಳಿದ್ರು, ಆದ್ರೆ ಅವರು ಮಾಡ್ತಾ ಇದ್ದಾರೆ ಗಳಿ ಗಳಿಗೆ ಬಂದು. ಈಗ ನಿಮ್ ಮನೆ ಕ್ವಾರಿ ಇದೆಯಲ್ಲ, ಅದಕ್ಕೆ ಎಷ್ಟು ದೂರ ಇದೆ, ಎಷ್ಟು ಡಿಸ್ಟೆನ್ಸ್ ಇದೆ? ಒಂದು 3 ಇಂಚ್ ಅಷ್ಟೇ. ಅಲ್ಲೇ ಇದೆ, ಅಲ್ಲೇ ಇದೆ, ಹತ್ತಿರ ಹತ್ತಿರ. ನಾವು ಒಂದಿನ ಮನೆಯಲ್ಲಿ ಮಲಗಿದ್ದೆ, ತಪ್ಪಂದು ಸ್ಫೋಟ ಆಯ್ತು, ಮನೆ ಆಫೀಸ್ ಆಯ್ತು, ಮೇಲಿದ್ದ ಒಂದು ಬಿಸಿ ನನ್ನ ತಲೆಗೆ ಬಿತ್ತು, ಆಗ ನನಗೆ ಗೊತ್ತಾಯ್ತು ಅದ್ರ ಲಿಂಕ್ ಇಲ್ಲಿ ಇಲ್ಲಿ ಉಂಟಂತ. ಎಲ್ಲ ಬಿರುಕು ಬಿದ್ದಿದೆ ಅಲ್ಲಿ ಅಲ್ಲಿ. ಓಕೆ, ಈಗ ಅಲ್ಲಿ ಗ್ರಾಮ ಪಂಚಾಯತ್ ಇದೆ, ಗ್ರಾಮ ಪಂಚಾಯತಿಯಲ್ಲಿ ನೀವು ಕಂಪ್ಲೇಂಟ್ ಮಾಡ್ಲಿಲ್ವಾ? ಕಂಪ್ಲೇಂಟ್ ಮಾಡಿದ್ದೇವೆ, ಅವ್ರು ಬಂದಿರೋದು, ಅವ್ರು ಹೇಳಿದ್ರು ಮಾಡಬೇಡ ಅಂತ. ಮಾಡ್ತಾ ಇದ್ದಾರೆ. ಯಾರು ಯಾರು ಅವ್ರು ಓನರ್? ಯಾರು ಓನರು? ಓನರ್ ಯಾರು ಅಂತ ಗೊತ್ತಿಲ್ಲ, ಅವರು ಇಲ್ಲಿ ಕೋನಜಿ ಅವ್ರು ಮಾಡ್ತಾ ಇದ್ದಾರೆ. ಓಕೆ, ಈಗ ಸ್ಥಳೀಯ ಶಾಸಕರು ಇಲ್ವಾ, ಶಾಸಕರು ಏನಾದ್ರು ಮನವಿ ಮಾಡಿದಿರಾ? ಇಲ್ಲ, ಮಾಡ್ಲಿಲ್ಲ. ಶಾಸಕರು ಒಂದು ಕಂಪ್ಲೇಂಟ್ ಕೊಡಬೇಕಿತ್ತು. ಅದೇ ನಾವು ಮಸೀದಿಗೆ ಪಂಜಾಬ್ ಮಸೀದಿ ಎಲ್ಲ ಹೋಗಿದೆ ಅಲ್ಲ, ಅವರೇ ಎಲ್ಲ ನೋಡ್ಕೊಡ್ತಾರೆ ಅಂತ ಹೇಳಿದ್ರು. ಎಷ್ಟು ಮನೆಗಳಿಗೆ ಹಾನಿಯಾಗಿದೆ? ಇಲ್ಲೊಂದು 10-15 ಮನೆ ಕ್ರ್ಯಾಕ್ ಆಗಿದೆ. ಓಕೆ, ಅಲ್ಲಿ ಅಲ್ಲಿ ಇರೋದು 10-15 ಮನೆನೇನಾ? ಅಲ್ಲ, ತುಂಬಾ ಉಂಟು ಕೆಳಗೆ. ಓಕೆ ಓಕೆ ಓಕೆ. ನನ್ನದು ಹೊಸತ್ತು ಮನೆ. ಓಕೆ ಓಕೆ ಓಕೆ, ಥ್ಯಾಂಕ್ ಯು. ಇರೋ ಹೈದರ್ ಅಂತ ಹೇಳಿ ಮಸೀದಿ ಅವರು, ಅವರು ಕೂಡ ನಮ್ಮ ಜೊತೆ ಫೋನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಹೈದರ್ ಅವರು ನಮಸ್ತೆ. ನಮಸ್ತೆ ಹೇಳಿ ಸರ್, ನೀವು ಮಸೀದಿಗೂ ಹಾನಿಯಾಗಿದೆಯಾ ಅಲ್ಲಿ ಇರೋಂಥದ್ದು? ಹೌದು ಸರ್, ಮಸೀದಿಯೇ ಮೇನ್ ತುಂಬಾ ಹಾನಿಯಾಗಿರೋದು. ನಮ್ಮ ಮಸೀದಿ ಇದಾಗಿರೋದ್ರಿಂದಲೇ ನಾವು ಅವ್ರು ಬಂದು ಇದ್ ಮಾಡಿದ್ದು. ಈಗ ಶಾಸಕರಿಗೆ ಹೇಳಿಲ್ವಾ ಹೀಗ ಆಗ್ತಾ ಇದೆ ಅಂತ? ಅಲ್ಲ, ಗ್ರಾಮ ಪಂಚಾಯತಿ ಕಂಪ್ಲೇಂಟ್ ಮಾಡಿದ್ರು, ಆದ್ರೂ ಅವ್ರು ಮಾಡ್ತಾ ಇದಾರೆ? ಇಲ್ಲ ಸರ್, ಈಗ ಅಂತ ಈಗ ನಿಲ್ಸಿದ್ದಾರೆ. ಗ್ರಾಮ ಪಂಚಾಯತಿಗೆ ಹೇಳಿ ಆದ್ಮೇಲೆ ಪೊಲೀಸ್ ಸ್ಟೇಷನ್ ಗೆಲ್ಲ ನಾವು ಕಂಪ್ಲೇಂಟ್ ಕೊಟ್ಟು ಅದ್ರ ನಂತರ ಪೊಲೀಸ್ ಸ್ಟೇಷನ್ ಮೊನ್ನೆ ಎಲ್ಲ ನಾವು ಮಾತಾಡ್ದು. ಓಕೆ, ಅವ್ರನ್ನ ಕರೆಸಿ ಅದ್ರ ಮೇಲೆ ಈಗ ಕೆಲಸ ನಿಲ್ಸಿದ್ದಾರೆ. ಅವ್ರ ಗಾಡಿ ಸೀಸ್ ಮಾಡಿದ್ರು, ಆ ಗಾಡಿ ಅವ್ರು ಫೈನ್ ಕಟ್ಸಿ ಅದನ್ನು ಬಿಟ್ಕೊಂಡಿದ್ದಾರೆ. ಯಾರು ಸೀಸ್ ಮಾಡಿದ್ಯಾರು? ಸೀಸ್ ಗಣಗಾರಿಕೆ ಇಲಾಖೆ ಅವರು. ಗಣಿ ಇಲಾಖೆಯವರು ಬಂದಿದ್ರು? ಹೌದೌದೌದು, ಅವ್ರು ಬಂದಿ ಪಾಪ, ಅವರೆಲ್ಲ ಬರ್ದಿ ಅದನ್ನೆಲ್ಲ ಇದೆಲ್ಲ ಕಾರ್ಯ ಅವ್ರು ಬೇಕಾದಂತೆ ಅವ್ರಿಗೆ ಇದ್ ಮಾಡ್ಕೊಂಡಿದ್ದಾರೆ. ಓಕೆ ಓಕೆ, ಇವಾಗ ಹಾಗಾದ್ರೆ ನಿಲ್ಸಿದ್ದಾರೆ, ಈಗ ನಿಲ್ಸಿದ್ದಾರೆ ಸರ್ ಈಗ. ಓಕೆ, ಥ್ಯಾಂಕ್ ಯು ನಮ್ಮ ಜೊತೆ ಮಾತನಾಡಿದಕ್ಕೆ. ಸಿ, ಒಮ್ಮೆ ತೋರಿಕೆಗೋಸ್ಕರ ನಿಲ್ಸೋದು ಅಂತಾರಲ್ಲ, ಈ ಹಿಂದೆನೂ ಸಾಕಷ್ಟು ಬಾರಿ ನಿಲ್ಸಿದಾರಂತೆ. ನಿಲ್ಸೋದು, ಮತ್ತೊಂದೆರಡು ತಿಂಗಳು 3 ತಿಂಗಳು ಬರೋದು, ಮತ್ತೆ ಡೈನಾಮಿಟ್ ಇರೋದು, ಮತ್ತದನ್ನು ಒಡಿಯೋದು, ಗಣಿಗಾರಿಕೆ ಮಾಡೋದು, ಈ ಥರದೇ ಮಾಡುತ್ತೆ. ಆದರೆ ನಾವು ಇದನ್ನು ಬಿಡೋದಿಲ್ಲ. ಚಿಕ್ಕಬಳ್ಳಾಪುರದಲ್ಲಿ ನಿನ್ನೆ ನಡೆದಂತಹ ಘಟನೆ, ಈ ಘಟನೆಗಳು ಇದನ್ನು ಬಿಡೋದಿಲ್ಲ, ಇದನ್ನು ಫಾಲೋಅಪ್ ಮಾಡ್ತೀವಿ ನಾವು. ಪ್ರತಿ ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ ಜನಪರ.